ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹಾಯ್ ಫುಡೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಡಿಫ್ರೆಂಟ್ ಟೈಪ್ಸಲ್ಲಿ ಚಪಾತಿ ಹೇಗೆ ಮಾಡೋದು, ಕಲರ್ಫುಲ್ಲಾಗಿ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಅಷ್ಟೇ. 3 ಬಟ್ಲು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ, 3 ಕ್ಯಾರೆಟ್ ತೊಗೊಂಡಿದ್ದೀನಿ, 2 ಬೀಟ್ರೂಟ್ ತೊಗೊಂಡಿದ್ದೀನಿ. ಈಗ 1 ಬಟ್ಲು ಗೋಧಿ ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದನ್ನು ನಾರ್ಮಲಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ 1/2 ಸ್ಪೂನ್ ಎಣ್ಣೆನೂ ಹಾಕಿ ಕ್ಲೀನಾಗಿ ಕಲಸ್ಕೋಬೋದು. ಸೊ ಇವಾಗ ನಾನು ನಾರ್ಮಲಾಗಿ ಒಂದು ಚಪಾತಿ ಹಿಟ್ಟಿನ ಮಿಶ್ರಣ ಇಲ್ಲಿ ರೆಡಿಯಾಗಿದೆ. ಸೊ ನಾನು ಮಾಡಿಟ್ಕೊಂಡಿರುವ ಚಪಾತಿ ಹಿಟ್ಟನ್ನು ನಾನು ಯಾವ ಬಟ್ಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಫೈನ್ ಪೇಸ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ರುಬ್ಕೊಳ್ಬೋದು. ಸೊ ಇವಾಗ ನಮ್ಮೊಂದು ಕ್ಯಾರೆಟ್ ಜ್ಯೂಸ್ ರೆಡಿ ಆಗಿದೆ. ನೆಕ್ಸ್ಟ್ ಅದೇ ಬೌಲಿಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 1/2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಜ್ಯೂಸ್ನ ಅದಕ್ಕೆ ಆ್ಯಡ್ ಮಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಮಗೆ ಕ್ಯಾರೆಟ್ ಮಿಶ್ರಣದ ಚಪಾತಿ ಹಿಟ್ಟು ರೆಡಿಯಾಗಿದೆ. ಸೆಕೆಂಡ್ ಅಷ್ಟೇ. ಬೀಟ್ರೂಟ್ನು ಕೂಡ ಅದೇ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚಿಟ್ಕೊಂಡು ಸೇಮ್ ಮಿಕ್ಸಿ ಬೌಲಿಗೆ ಹಾಕಿ ನೀರು ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ. ಸೊ ನಮಗೆ ಕಂಪ್ಲೀಟಾಗಿ ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ. ಅದೇ ಬೌಲಿಗೆ ಇನ್ನೊಂದು ಬೌಲಲ್ಲಿರೋ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಾಡಿಟ್ಕೊಂಡಿರುವಂಥ ಬೀಟ್ರೂಟ್ ಮಿಶ್ರಣನ ಇದಕ್ಕೆ ಹಾಕಿ ಕಂಪ್ಲೀಟಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಅಂಟು ಬರ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸ್ಕೋಬೋದು. ಸೊ ನಮಗೆ ಬೀಟ್ರೂಟು, ಕ್ಯಾರೆಟು, ನಾರ್ಮಲಾಗಿ ಗೋಧಿ ಹಿಟ್ಟು, 3 ಮಿಶ್ರಣದ ಚಪಾತಿ ಹಿಟ್ಟುಗಳು ಇಲ್ಲಿ ರೆಡಿಯಾಗಿದೆ. ಅದನ್ನು ಸ್ಮಾಲ್ ಸ್ಮಾಲ್ ಆಗಿ ಗೋಲಿ ಆಕಾರದಲ್ಲಿ ಇಲ್ಲಿ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. 3 ಸೈಜಲ್ಲಿ 3 ಬಣ್ಣದ ಚಪಾತಿ ಹಿಟ್ಟನ್ನ ಗೋಲಿ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಂಡು ಸ್ಟಿಕ್ಕಿ ಟೈಪು ಇಲ್ಲಿ ನಾನು ನಾದ್ಕೊಳ್ತಾ ಇದ್ದೀನಿ. ನೋಡ್ಬೋದು 3ನ್ನು ಕೂಡ ಸೇಮ್ ಸ್ಟಿಕ್ಕಿ ಟೈಪಲ್ಲಿ ಇಲ್ಲಿ ನಾದಿಟ್ಕೊಳ್ಳೋಣ. ನಿಮಗೆ ಎಷ್ಟು ಉದ್ದ ಬೇಕಂದ್ರೆ ಅಷ್ಟು ಉದ್ದ ಮಾಡ್ಕೋಬೋದು. ಸೊ ಇವಾಗ 3ನ್ನು ನಾನು ಸ್ಟಿಕ್ಸ್ ಟೈಪಲ್ಲಿ ನಾದಿ ಇಟ್ಕೊಂಡಿದ್ದಾಗಿದೆ. ಇದನ್ನು ನಾನು 3ನ್ನು ಒಟ್ಟಿಗೆ ಸೇರಿಸಿ ಇಲ್ಲಿ ನಾನು ಜಡೆ ಆಕಾರದಲ್ಲಿ ಹೆಣಿತಾ ಇದ್ದೀನಿ. ನೋಡ್ಬೋದು ನೀವು, ಕಟ್ಟಾದರೂ ಪರವಾಗಿಲ್ಲ, ಮತ್ತೆ ಅದು ಜಾಯಿನ್ ಮಾಡಿಕೊಂಡು ನಾವು ಜಡೆ ಟೈಪಲ್ಲಿ ಇಲ್ಲಿ ಸೇರಿಸ್ಕೊಳ್ಬೋದು. ಈ ಥರ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಅವಾಗ ಇದಿಷ್ಟು ಮಾಡಿದಾದಮೇಲೆ ನಾರ್ಮಲಾಗಿ 3ನ್ನು ಒಟ್ಟಿಗೆ ಸೇರಿಸಿ ನಾದ್ಕೋಬೇಕು. ಸೊ ಇವಾಗ ರೆಡಿಯಾಗಿದೆ ಇದು. ಇಲ್ಲಿ ನೋಡಿ, ನಾನು 3 ಚಪಾತಿ ಹಿಟ್ಟನ್ನ ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ಸೇಮ್ ಅದೇ ಮೆಥಡಲ್ಲಿ. ನೆಕ್ಸ್ಟ್ ಇವಾಗ ಅದನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಮೇಲೆ ಚಪಾತಿನ ನಾದ್ಕೊಳ್ಳೋಣ ಕಂಪ್ಲೀಟಾಗಿ. ಸೊ ಇವಾಗ ನಾನು ನಾದ್ಕೊಂಡಿದ್ದಾಗಿದೆ. ಸೊ ಗ್ಯಾಸ್ ಮೇಲೆ ನಾನು ಚಪಾತಿ ಕಾವಲಿನ ಇಟ್ಕೊಂಡು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ನಾದಿಟ್ಕೊಂಡಿರುವ ಚಪಾತಿ ಹಿಟ್ಟನ್ನ ಇದಕ್ಕೆ ಸೇರಿಸಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಹಚ್ಕೊಳ್ಳಿ. ಎಣ್ಣೆ ಇಲ್ಲ ತುಪ್ಪ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಳ್ಳಿ. 2 ಬದಿನಲ್ಲಿ ಎಣ್ಣೆನೂ ಹಾಕಿ ಚೆನ್ನಾಗಿ ನಾರ್ಮಲಾಗಿ ಚಪಾತಿ ಹೆಂಗೆ ಬೇಯಿಸ್ತೀರಾ ಅದೇ ಥರನೇ ಬೇಯಿಸಿಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾವು ಬೀಟ್ರೂಟ್ ಹಾಕಿರೋದ್ರಿಂದ, ಬೀಟ್ರೂಟು ಅಥವಾ ಕ್ಯಾರೆಟು ಬೀಟ್ರೂಟ್ ಎರಡು ಸೇರಿಸಿ ನಾವು ರುಬ್ಬಿ ಮಾಡಿರೋದ್ರಿಂದ ಬೀಟ್ರೂಟ್ ಆದರೆ ಹಸಿ ಸ್ಮೆಲ್ಲು, ಕ್ಯಾರೆಟ್ದು ಹಸಿ ಸ್ಮೆಲ್ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಟೇಸ್ಟು ಕೂಡ ನಾರ್ಮಲ್ ಚಪಾತಿ ಥರನೇ ಇರುತ್ತೆ. ಬಟ್ ಹೆಲ್ತಿಗಂತೂ ತುಂಬಾ ಒಳ್ಳೆಯದು, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ. ಮಕ್ಕಳಂತೂ ತರಕಾರಿಗಳನ್ನ ತಿನ್ನೋದೇ ಇಲ್ಲ. ಸೊ ಈ ಥರ ನಾವು ಚಪಾತಿನಲ್ಲೋ ಪೂರಿನಲ್ಲೋ ಮಾಡಿಕೊಟ್ರೆ ಕಲರ್ಫುಲ್ಲಾಗಿ ಕಾಣುತ್ತೆ, ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ನಮಗೂ ಕೂಡ ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇರೋದ್ರಿಂದ, ಈ ಥರ ಮಾಡ್ಕೊಡೋದ್ರಿಂದ ತುಂಬಾ ನಮಗೂ ಕೂಡ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ನಮಗೂ ಇಷ್ಟ ಆಗುತ್ತೆ. ಸೊ ಇದೇ ಥರ ಮಾಡಿಟ್ಕೋಬೋದು ಎಲ್ಲ ಚಪಾತಿಗಳನ್ನು ಕೂಡ. ಡಿಫ್ರೆಂಟ್ಸ್ ಟೈಪಲ್ಲಿ ಈ ಥರ ನಾವು ಚಪಾತಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಆರಾಮಾಗಿ ಖುಷಿಯಾಗಿ ತಿಂತಾರೆ. ಇವೆರಡು ಬದಿನಲ್ಲಿ ಕಂಪ್ಲೀಟಾಗಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ಆಗಿದೆ, ಇದನ್ನು ಕೂಡ ತೆಗೆದು ನಾನು ಇಟ್ಕೊಂಡಿದ್ದೀನಿ. ಸುಮಾರು ಚಪಾತಿಗಳನ್ನ ಆಲ್ರೆಡಿ ನಾನು ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಎಲ್ಲ ಕಲರ್ಫುಲ್ ಚಪಾತಿ ಎಲ್ಲ ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ನನ್ನ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ,
ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.